ನಮ್ಮ ಚಾನೆಲ್ನ ವೀಕ್ಷಕರಿಗೋಸ್ಕರ ನಾವು ಇವತ್ತು ಕುರಿ ಸಾಕಾಣಿಕೆ ಮಾಡುವ ರೈತರ ಹತ್ರ ಬಂದಿದ್ದೀವಿ ಅಂದ್ರೆ ಕುರಿ ಸಾಕಾಣಿಕೆ ಮಾಡಬೇಕಂದ್ರೆ ಇವಾಗ ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ ಕೋಟಿಗಳು ಇನ್ವೆಸ್ಟ್ ಮಾಡಬೇಕು ಮತ್ತೆ ಹೈಟೆಕ್ ಆಗಿ ಮಾಡಬೇಕು ಹಾಗೆ ಅಂತ ರೈತ ಸಾಲ ಮಾಡ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಕೂಡ ರಿಟರ್ನ್ ಬರೋದಿಲ್ಲ ಅದರ ಸ್ವಂತ ಖರ್ಚಲ್ಲಿ ಸ್ವಂತವಾಗಿ ಶೆಡ್ ಮಾಡ್ಕೊಂಡು ಅದರ ಕುರಿ ಸಾಕ್ತಾ ಇದ್ದಾರೆ ಇವ ರೈತರು ಅವರನ್ನು ಪರಿಚಯ ಮಾಡ್ಕೊಳ್ಳೋಣ ಮತ್ತೆ ಅವರ ಮುಖಾಂತರ ನಮ್ಮ ಚಾನೆಲ್ ವೀಕ್ಷಕರಿಗೆ ಮಾಹಿತಿಗಳನ್ನು ತಿಳಿಸ್ಕೊಳ್ಳೋಣ ವರುಣ್ ಕುಮಾರ್ ಅಂತ ನಮ್ಮದು ಚಿಕ್ಕಲಳ್ಳಿ ಗ್ರಾಮ ಮಾಸ್ತಿ ಪೋಸ್ಟ್ ಮಾಲೂರು ತಾಲೂಕು ನಾನು ಈ ಕುರಿ ಶೆಡ್ ಮಾಡಿ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ನಾನು ಈ ಕುರಿ ಮೇಯಿಸ್ತಾ ಇದ್ದೀನಿ ಅದರಲ್ಲಿ ಬ್ಯಾಚ್ ವೈಸ್ ಅಂತಂದ್ರೆ ಎರಡು ಬ್ಯಾಚ್ ಮಾಡಿದ್ದೀನಿ ಇದು ಫಸ್ಟ್ ಬ್ಯಾಚು ಇದು ಸೆಕೆಂಡ್ ಬ್ಯಾಚು ಅಂತ ನಾನು ಫಸ್ಟ್ ಬ್ಯಾಚಲ್ಲಿ ನನಗೆ ಅದರ ಬಗ್ಗೆ ಏನೋ ಫಸ್ಟು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಒಂದೇ ಸಲ ದೊಡ್ಡದಾಗಿ ಮಾಡೋದು ಬೇಡ ಫಸ್ಟ್ ಸ್ವಲ್ಪ ಟ್ರೈನಿಂಗ್ ಆಗಲಿ ಅದಾದಮೇಲೆ ದೊಡ್ಡದಾಗಿ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಹನ್ನೆರಡು ಮಾತ್ರ ತಂದಿದ್ದೀನಿ ಹನ್ನೆರಡು ತಂದು ಇದುವರೆಗೆ ಮೂರು ತಿಂಗಳಾಯಿತು ಮೂರು ತಿಂಗಳು ಆದಮೇಲೆ ಸ್ಟೇಜಲ್ಲಿ ಇದೆ ಈಗ ನಮ್ಮ ಹತ್ರ ನೋಡಿ ಇದು ಬಂದು ಬಾಗಲಕೋಟೆ ಬ್ರ್ಯಾಂಡ್ ಇದು ಇದು ಬಾಗಲಕೋಟೆ ಕಡೆ ಹೆಚ್ಚಾಗಿ ಸಿಗುತ್ತೆ ಇದು ಇದು ಬಂದು ನಮ್ಮ ಲೋಕಲ್ ಲೋಕಲ್ ನಮ್ಮ ಲೋಕಲ್ ಇದು ಅಂದರೆ ವೆಯ್ಟ್ ಚೆನ್ನಾಗಿ ಯಾವ್ದು ಬರುತ್ತೆ ಸರ್ ಕುರಿ ಸರ್ ಈಗ ಇದು ನಮ್ಮ ಪಕ್ಕ ಇದೇ ಜಾಸ್ತಿ ವೆಯ್ಟ್ ಬರುತ್ತೆ ತಂದಿದ್ದು ಶ್ರೀನಿವಾಸ್ಪುರ ಅವರ ರೋಜಾರಳ್ಳಿ ಸಂತೆ ಅಂತ ಅಲ್ಲಿ ತಂದಿದ್ದು ಅಲ್ಲಿಂದ ನಾನು ನೋಡ್ತೀನಿ ಯಾವ ಯಾವ ಸ್ಟೇಜ್ ಮರಿ ಅಂತ ಒಂದು ಮೂರುವರೆ ತಿಂಗಳು ಆಗಿರ್ತದೆ ಮರಿ ತರಬೇಕಾದ್ರೆ ನಾನು ಆ ಮರಿ ತರ್ತೀನಿ ಆ ಮರಿಗೆ ಎಷ್ಟಾಗುತ್ತೆ ಸರ್ ಸರ್ ಆ ಮರಿಗೆ ಸಂತೆ ಸೀಸನ್ ಇದ್ದಾಗ ಸಂತೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಮರಿ ಕಡಿಮೆ ಇದೆ ಅಂತಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಮತ್ತು ಮರಿ ಜಾಸ್ತಿ ಇದೆ ಕುಳ್ಳೋರು ಕಡಿಮೆ ಇದ್ದಾರೆ ಅಂತಂದರೆ ನಮ್ಗೆ ಸ್ವಲ್ಪ ಕಡಿಮೆ ಬರುತ್ತೆ ಒಂದೇ ರೇಟಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಮತ್ತು ಅಲ್ಲಿ ಕೆ ಜಿ ಲೆಕ್ಕನೂ ತರಲ್ಲ ನಾವು ಒಂದು ಬ್ಯಾಚ್ ನೋಡಿ ಒಂದು ಬ್ಯಾಚಲ್ಲಿ ನಮ್ಗೆ ಬೇಕಂತ ಒಂದು ಮರಿ ಈಗ ಎಷ್ಟು ತಿಂಗಳು ಸಾಕಿದ್ದೀರಾ ಇದನ್ನು ಸರ್ ಈ ಮರಿ ಬಂದು ನನಗೆ ಮೂರು ತಿಂಗಳು ಮೇಲೆ 8 ದಿವಸ ಸಾಕಿದ್ದೀನಿ ಈಗ ಎಷ್ಟು ಕೆ ಜಿ ಬರ್ಬೋದು ಸರ್ ಈಗ ಸರ್ ಈಗ ಆವ್ರೇಜು 30-38 ಕೆ ಜಿವರೆಗೂ ಇದೆ ಕಡಿಮೆ ಅಂತಂದರೆ 30 ಕೆ ಜಿ ಇದೆ ಎಷ್ಟು ಅಂದರೆ 38 ಇದೆ ಈಗ ಈಗ ಒಟ್ಟು ಎಷ್ಟು ಕುರಿಗಳಿದೆ ಸರ್ ನಿಮ್ಮ ಹತ್ರ ಟೋಟಲ್ಲು 42 ಮರಿ ಇದೆ ಇವನ್ನೆಲ್ಲ ಈಗ ಈಗಿನ ರೇಟಲ್ಲಿ ಮಾರಿದ್ರೆ ನಿಮ್ಗೆ ಎಷ್ಟೋರ್ಗೂ ಖರ್ಚು ಬರ್ಬೋದು ಆದಾಯ ಬರ್ಬೋದು ಅನ್ಸುತ್ತೆ ಸರ್ ಆದಾಯ ಇವಾಗಿನ ರೇಟಿಗೆ ಮಾರಿದ್ರೆ ಒಂದು ಲಕ್ಷ 20,000 ಬರ್ಬೋದು ಅಂದ್ಕೊಂಡಿದ್ದೀನಿ ನಿಮ್ಮ ಖರ್ಚು ಎಷ್ಟಾಗಿರ್ಬೋದು ಸರ್ ಇದಕ್ಕೆ ಸರ್ ಖರ್ಚು ಬಂದು ಶೆಡ್ ಬಿಟ್ಟು ಬರೀ ಮರಿಗೆ ಮಾತ್ರ 2.5 ಲಕ್ಷ ಬಂಡವಾಳ ಹಾಕಿದ್ದೀನಿ 2.5 ಲಕ್ಷ ಬಂಡವಾಳ ಹಾಕಿದ್ದೀನಿ ಮತ್ತು ಅದಕ್ಕೆ ಫೀಡು ಮತ್ತು ಜೋಳ ಅದು ಒಂದು 30-40 ರೂಪಾಯಿ ಖರ್ಚು ಮಾಡಿದ್ದೀನಿ ಅದೆಲ್ಲ ನಿಮಗೆ ಇದೇ ಫಸ್ಟ್ ಟೈಮ್ ಸಾಕ್ತಾರೆ ನೀವು ಹೊರಗಡೆ ಏನಾದರೂ ಬೇರೆ ಕಡೆ ಏನಾದರೂ ಅನುಭವ ಇದೆ ಸರ್ ಕುರಿ ಸಾಕಾಣಿಕೆ ಇಲ್ಲ ಸರ್ ನಾನು ಈ ಥರ ಶೆಡ್ಡಲ್ಲಿ ನಾನು ಚಿಕ್ಕವನಾಗಿದ್ದ ನಮ್ಮ ಮನೆಯಲ್ಲಿ ಸಾಕ್ತಾ ಇದ್ವಿ ಅಂದರೆ 2, 3, 4, 5 ಈ ಥರ ಸಾಕ್ತಾ ಇದ್ದೀವಿ ನಮ್ಮ ಮಂದೇ ನಾವು ಸಾಕ್ತಾ ಇರಲಿಲ್ಲ 2-3 ಸಾಕ್ತಾ ಇದ್ವಿ ನಾನು ಚಿಕ್ಕ ಮಾಡಿದ್ರೆ ಶೆಡ್ಗೆ ಸರ್ ದುಬಾರಿ ವೆಚ್ಚ ಮಾಡೋದು ಇದಾರೆ ಶೋಕಿಂಗ್ ಮಾಡೋರು ಮಾಡ್ತಾರೆ ಅಂದರೆ ನಾವು ನನ್ನ ಪ್ರಕಾರ ನೋಡಿದ್ರೆ ನಾವು ಮಾಡಿರೋದು ಜನ ಬಂದು ನೋಡಿದ್ರೆ ಏನು ಕಿಸ್ ಬಂಡವಾಳ ಹಾಕಿದ್ಯಾ ಈ ಥರ ಮಾಡಿದ್ಯಾ ಅಂತ ಹೇಳ್ತಾರೆ ಆದರೆ ನಾನು ಮಾಡಿರೋದು ಇಷ್ಟಾದರೂ ಬೇಕೇ ಬೇಕು ಇದಕ್ಕಿಂತ ಕಡಿಮೆ ಅಂತಂದರೆ ನಾವು ಹೈಟೆಕ್ ಶೆಡ್ ಮಾಡೋಕ್ಕಾಗೋದೇ ಇಲ್ಲ ನಾನು ಸ್ವಂತ ಕೆಲಸ ಮಾಡ್ಕೊಂಡಿದ್ದೀನಿ ನೋಡಿ ಶೀಟ್ಸ್ ಸೆಕೆಂಡ್ ಶೀಟ್ ತಂದಿದ್ದೀನಿ ಖರ್ಚು ಎಷ್ಟಾಗಿದೆ ಸರ್ ಇದಕ್ಕೆ ಸರ್ ಇದು 6.5 ಲಕ್ಷ ಆಗಿದೆ ಇದರಿಂದ ನೀವು ಸ್ವಲ್ಪ ಉಳಿತಾಯ ಆಗಿದೆ ಅಲ್ವಾ ಹಾಂ ಉಳಿತಾಯ ಆಗಿದೆ ನಾನು ಸ್ವಂತ ಕೆಲಸ ಮಾಡ್ಕೊಂಡಲ್ವಾ ನಾನು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ಲು ನಾನು ಎಲ್ಲ ಶೆಡ್ ಪೂರ್ತಿ ಫೌಂಡೇಶನಿಂದ ಹಿಡಿದು ಎಲ್ಲ ಫ್ಲೋರಿಂಗ್ ಎಲ್ಲ ಪೂರ್ತಿ ನಂದೇ ನಾನು ಸ್ವಂತ ಕೆಲಸ ಮಾಡ್ಕೊಂಡಿರೋದು ನಾನು ಯಾರಿಗೂ 1 ರೂಪಾಯಿ ಏನೋ ಕೂಲಿ ಅಂತ ಏನೋ ಕೊಟ್ಟಿಲ್ಲ ನಾನು ಮಾಡ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಆಗಿದೆ 6.5 ಲಕ್ಷ ಆಗಿದೆ ಕುರಿ ಸಾಕಾಣಿಕೆ ವರ್ಕೌಟ್ ಆಗುತ್ತೆ ಅನ್ಸುತ್ತೆ ಸರ್ ಈಗ ಬೇರೆಯವ್ರು ಮಾಡಬೇಕು ಕುರಿ ಸಾಕಾಣಿಕೆ ನಾನು ಫಸ್ಟ್ ಬ್ಯಾಚ್ ಮಾಡ್ತಾ ಇರೋದು ನನ್ನ ಈ ಚಿಕ್ಕ ಅನುಭವದಲ್ಲಿ ಹೇಳ್ತೀನಿ ಅಂತಂದರೆ ಸಾಕ್ಬೋದು ಸರ್ ಏನು ಲಾಸ್ ಏನಾಗಲ್ಲ ಅದಕ್ಕ ನಾನು ಹಸಿ ತೂಕ ಅಂತ ಬಂದರೆ 480 ರೂಪಾಯಿ ಕೊಡ್ತೀನಿ ಇಲ್ಲ ಮಟನ್ ತೂಕಕ್ಕೆ ಬರ್ತಾರೆ ಮಟನ್ ತೂಕ ಅಂತ ಮಟನ್ ತೂಕ ಅಂದರೆ ಕಟ್ ಮಾಡೋವಾಗ ಅವ್ರು ತಗೊಂಡೋಗಿ ಅಲ್ಲೇ ಕಟ್ ಮಾಡ್ತಾರೆ ಕಟ್ ಮಾಡಿ ತಲೆ ಕಾಲು ಮತ್ತು ಬೋಟಿ ಚರ್ಮ ತೆಗೆದ್ಬಿಟ್ಟು ತೂಕ ಹಾಕ್ತಾರೆ ಎಷ್ಟು ಕೆ ಜಿ ಬಂದರೆ 700 ರೂಪಾಯಿ ಕೆ ಜಿ ಆಮೇಲೆ ಸಪ್ರೇಟ್ ತಲೆ ರೇಟ್ ಅದು ಬೇರೆ ಈಗ 10 ಕೆ ಜಿ ಬಂದರೆ 10 ಕೆ ಜಿ ಮಟನ್ ಬಂದರೆ 7,000 ತಲೆ ಕಾಲದ 700 10,700 ಆ ಥರ ನಿಮಗೆ ಇವಾಗ ಇದನ್ನ ಕುರಿ ಸಾಕಾಣಿಕೆ ಮಾಡಬೇಕಂದ್ರೆ ಬೇರೆಯವರಿಗೆ ಮಾಡ್ಬೋದು ಅಂತ ನೀವು ಹೇಳ್ತೀರಾ ಸರ್ ಹೌದು ಸರ್ ಮಾಡ್ಬೋದು ಅಂದರೆ ಮಾಡ್ಬೋದು ಶೋಕಿಗೆ ಮಾಡಿದ್ರೆ ಆಗಲ್ಲ ಕಷ್ಟಪಟ್ಟು ಅಲ್ಲೇ ಇದು ಮಾಡ್ತೀವಿ ನಾವು ಟೈಮ್ ಟು ಅವ್ರಿಗೆ ಏನು ಬೇಕೋ ಅದು ನೋಡ್ತೀವಿ ಅಂದರೆ ಮೇವ್ ಇಂಪಾರ್ಟೆಂಟು ಮೇವ್ ಇರಬೇಕು ಮೇವ್ ಇಲ್ಲದೆ ಮೇಯ್ಸೋಕ್ಕಾಗಲ್ಲ ಅದೆಲ್ಲ ನೋಡ್ಕೊಂಡ್ರೆ ಬೇರೆ ಕೆಲಸ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಆಗಲ್ಲ ಇದೇ ಕೆಲಸ ಮಾಡಬೇಕು ತೊಳ್ಕೊಂಡ ಇದೆ ಮೇವು ಅದು ಸೂಪರ್ ನೆಪೇರ್ ಇದೆ ಆಮೇಲೆ ಜೋಳ ಕಡ್ಡಿ ಬೆಳಿತೀನಿ ಮತ್ತು ಉರುಳಿ ಒಟ್ಟು ಸ್ಟಾಕ್ ಮಾಡ್ಕೊಂಡಿದ್ದೀನಿ ಮತ್ತು ರಾಗಿ ಹುಲ್ ಸ್ಟಾಕ್ ಮಾಡ್ಕೊಂಡಿದ್ದೀನಿ ನಾನು ಸೂಪರ್ ನೆಪೇರು ಮತ್ತು ಜೋಳ ಕಡ್ಡಿ ತಂದು ಚಾಪಟ್ರಲ್ಲಿ ಚಾಪ್ ಮಾಡಿ ಹಾಕ್ತೀನಿ ನಿಮಗೆ ಸ್ವಂತ ಮೇವುಗಳಿಂದ ಖರ್ಚು ಕಡಿಮೆ ಬರುತ್ತಲ್ಲ ಸರ್ ಖರ್ಚು ಕಡಿಮೆ ಬರುತ್ತೆ ಮೇವು ಕೊಂಡು ತಗೊಂಬಂದು ಹಾಕಬೇಕು ಅಂತಂದರೆ ನಮ್ಗೆ ಡಬಲ್ ಖರ್ಚು ಬರುತ್ತೆ ನಮ್ದೀಗ ಬರೀ ಪೀಡಿಗೆ ಮಾತ್ರ ಖರ್ಚು ಮಾಡ್ತೀವಿ ನಾವು ಮೇವಿಗೆ ಏನು ದುಡ್ಡು ಖರ್ಚು ಮಾಡಲ್ಲ ಇದರಿಂದ ಸ್ವಲ್ಪ ಉಳಿತಾಯ ಆಗುತ್ತೆ